ಹಲೋ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ಚುನಾವಣಾ ವಿಶೇಷ ಈ ಸರಣಿ ಸಂದರ್ಶನದ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಕಾರ್ಕಳ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂತಹ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು. ಉದಯ್ ಕುಮಾರ್ ಶೆಟ್ಟರ್ ಬಗ್ಗೆ ನಾವು ಅವರನ್ನ ಇಂಟ್ರೊಡ್ಯೂಸ್ ಮಾಡೋದಾದ್ರೆ, ಅವ್ರು ಮೂಲತಃ ಹೆಬ್ರಿ ತಾಲೂಕಿನ ಮುನಿಯಾಲಿನವರು, ಎಂಟೆಕ್ ಪದವೀಧರರು. ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಒಂದನ್ನು ಸ್ಥಾಪಿಸಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಹೀಗೆ ಸಮಾಜದಲ್ಲಿನ ಒಳ್ಳೊಳ್ಳೆ ಚಟುವಟಿಕೆಗಳಿಗೆ ತನ್ನಿಂದಾದಂತಹ ಸೇವೆಯನ್ನ ಸಲ್ಲಿಸ್ತಾ ಬಂದಿರುವಂತಹ ಉದಯ್ ಶೆಟ್ಟರು ಜನರು ಅವರನ್ನ ಪ್ರೀತಿಯಿಂದ ಉದಯಣ್ಣ ಅಂತಾನೆ ಕರೀತಾರೆ. ಉದಯ್ ಕುಮಾರ್ ಶೆಟ್ಟರೇ ನಮಸ್ಕಾರ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಆ ಫೋರ್ಸ್, ಅವತ್ತಿನ ಫೋರ್ಸ್ ಅಂದ್ರೆ ಮೊನ್ನೆ ಬಿ ಫಾರ್ಮ್ ಹಿಡ್ಕೊಂಡು ಬರುವಾಗಿನ ಫೋರ್ಸ್, ಈಗಿನ ಫೋರ್ಸ್ ಹೇಗಿದೆ? ಒಂದೇ ಲೆಕ್ಕ ಇದೆಯಾ, ಮೇಲೆ ಕೆಳಗೆ ಆಗ್ತಾ ಇದೆಯಾ? ಇಲ್ಲ, ಚೆನ್ನಾಗಿದೆ. ನಮಗೆ ಬಿ ಫಾರ್ಮ್ ಕೊಟ್ಟದ್ದು ದೇವರೇ, ನಿಮ್ಗೆ ಗೊತ್ತಿದೆ. ಜನರಿಗಾಗಿ, ಜನರಿಗೆ ಬೇಕಾಗಿ ದೇವರು ನಮ್ಮನ್ನು ಕಳಿಸಿದ್ದಾರೆ. ಹಾಗಾಗಿ ಆ ಫೋರ್ಸ್ ಖಂಡಿತ ಕಮ್ಮಿ ಆಗುದಿಲ್ಲ. ಫೋರ್ಸ್ ದಿನದಿಂದ ದಿನಕ್ಕೆ ನಿಧಾನವೇ ಪ್ರಧಾನ ಅಂತ ಹೇಳಿದ್ದಾರೆ ಹಿಂದಿನವರು. ನಾವು ಆ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ, ಚೆನ್ನಾಗಿ ನಡೀತಾ ಇದೆ. ಧರ್ಮದಲ್ಲಿ, ಸತ್ಯದಲ್ಲಿ ಹೋಗ್ತಾ ಇದ್ದೇವೆ. ಅದಕ್ಕೆ ಒಳ್ಳೆ ಜನರ ರೆಸ್ಪಾನ್ಸ್ ಬರ್ತಾ ಇದೆ, ಚೆನ್ನಾಗಿದೆ. ಜನರ ಹತ್ರ ಹೋಗ್ತಾ ಇದ್ದೀರಿ, ಜನರ ಜೊತೆ ಮಾತನಾಡ್ತಾ ಇದ್ದೀರಿ, ಯಾವ ವಿಷಯವನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀರಿ, ಜನರ ಪ್ರತಿಕ್ರಿಯೆ ಅದಕ್ಕೆ ಹೇಗಿದೆ? ಜನರ ಹತ್ರ ಹೋಗ್ಲಿಕ್ಕೆ ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ. ಇಲ್ಲಿ ಅನೇಕ ವಿಚಾರಗಳಿವೆ, ಹಿಂದೆ ನಾವು ಮಾಡಿದ ಸಾಧನೆಗಳಿವೆ, ಒಳ್ಳೆತನ ಇದೆ. ಈಗ ನಿಮಗೆ ಈ ಇವತ್ತಿನ ಕಾಲಘಟ್ಟದಲ್ಲಿ ಏನು ಅವಶ್ಯಕತೆ ಉಂಟಂದ್ರೆ ನಿಮ್ಗೆ ಗೊತ್ತಿದೆ. ಕಾರ್ಕಳದಲ್ಲಿ ಜನರಿಗೆ ಪ್ರೀತಿ ಬೇಕು, ವಾತ್ಸಲ್ಯ ಬೇಕು, ಆಡಂಬರ ಬೇಡ, ದುರಂಕಾರ ಬೇಡ. ಇದು ಕಾರ್ಕಳ ಜನತೆ ಇವತ್ತು ಎದುರು ನೋಡ್ತಿರೋದು. ಅದಕ್ಕಾಗಿ ನಾವು ಶಾಸಕರಾದರೆ ಮುಂದೆ ಏನು ಮಾಡ್ಬೋದೇನೋ, ನಮ್ಮದೇ ಆದ ಯೋಜನೆ, ಹತ್ತು ಹಲವಾರು ಯೋಜನೆಗಳಿವೆ, ಅದನ್ನೆಲ್ಲ ಇಟ್ಕೊಂಡು ಜನರ ಹತ್ರ ಮುಂದೆ ಹೋಗ್ತಿದ್ದೇವೆ. ಕಳೆದ ಬಾರಿ ಕೊನೆ ಹಂತದಲ್ಲಿ ನಿಮಗೆ ಟಿಕೆಟ್ ತಪ್ಪಿತ್ತು, ಈ ಬಾರಿ ಬಹಳ ಜಿದ್ದಾಜಿದ್ದಿತ್ತು, ಆದರೂ ಫೈನಲಿ ನಿಮ್ಮ ಪಾಲಿಗೆ ಟಿಕೆಟ್ ಆಯಿತು. ನೀವು ಆವತ್ತು ಬಿ ಫಾರ್ಮ್ ಅನ್ನು ಹಿಡ್ಕೊಂಡು ಮಂಗಳೂರು ಏರ್ಪೋರ್ಟಿಂದ ಹೊರಗೆ ಬಂದಂಥ ಸೀನ್ ನನಗೆ ಕಣ್ಣು ಮುಂದೆ ಬರ್ತಾ ಇದೆ. ಅಲ್ಲಿಂದ ಸುಮಾರು ನಿಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ 100ಕ್ಕಿಂತನೂ ಹೆಚ್ಚು ಕಾರ್ಗಳಲ್ಲಿ ನಿಮ್ಮ ಅಭಿಮಾನಿಗಳು, ಕಾರ್ಯಕರ್ತರೆಲ್ಲರೂ ಕೂಡ ಬಂದಿದ್ರು. ಅದು ನಿಮ್ಮ ಮೇಲಿನ ಪ್ರೀತಿ ಬಿಟ್ಟರೆ ಬೇರೆ ಇನ್ನೇನು ಅಲ್ಲ ಅನ್ನೋದು ತಕ್ಷಣಕ್ಕೆ ಹೀಗೆ ನೋಡಿದಾಗ ನಮಗೆ ಗೊತ್ತಾಗಿಬಿಡ್ತದೆ. ಈಗ ಕಾರ್ಕಳದಲ್ಲಿ ಚುನಾವಣಾ ಕಣ ಹೇಗಿದೆ? ತುಂಬ ಚೆನ್ನಾಗಿದೆ. ನಾವು ಹಿಂದೆ ಟಿಕೆಟ್ ತಪ್ಪಿದ ಬಗ್ಗೆ ಎಲ್ಲ ನಾವು ಹೆಚ್ಚಿಗೆ ವಿಶ್ಲೇಷಣೆ ಮಾಡುವುದಿಲ್ಲ. ನಾವೊಬ್ಬರು ಪ್ರಾಮಾಣಿಕ ಕಾರ್ಯಕರ್ತರಾಗಿ 35 ವರ್ಷ ಪಕ್ಷದಲ್ಲಿ ದುಡಿದಿದ್ದೇವೆ. ಪಕ್ಷದಲ್ಲಿ ಪ್ರಯತ್ನ ಮಾಡುವುದು ಎಲ್ಲರೂ ಸಹಜ. ತಪ್ಪಿ ಹೋದಾಗ ಸಹ ನಾವು ಅದನ್ನು ವಿಚಲಿತರಾಗದೆ ಅದೆಲ್ಲ ದೇವರು ಕೊಡಬೇಕು, ಸಮಯ ಬರಬೇಕು, ಸಂದರ್ಭ ಬರಬೇಕು. ಈಗ ಅದಕ್ಕೆ ಒಳ್ಳೆಯ ಗಳಿಗೆ ಬಂದಿದೆ. ಪಕ್ಷ ಸಹ ಗುರುತಿಸ್ತದೆ ಯಾರಿಗೆ ಕೊಟ್ಟರೆ ಒಳ್ಳೆಯದಾಗ್ಬೋದು, ಯಾರಿಗೆ ಕೊಟ್ಟರೆ ಏನಾಗ್ಬೋದು ಅಂತ ಅದನ್ನೆಲ್ಲ ಗುರುತಿಸಿ ನಮ್ಮ ಹಿಂದೆ ಅಪ್ಲಿಕೇಶನ್ ಹಾಕಿದ್ದು. ನಾವು 5 ಜನ ಹಾಕಿದ್ದೆವು, 5 ಜನ ಕೊಡಲಿಕ್ಕೆ ಆಗೋದಿಲ್ಲ, ಯಾರಿಗೊಬ್ಬರಿಗೆ ಕೊಡಬೇಕು. ಕೊಟ್ಟ ನಂತರ ಎಲ್ಲರ 9 ಅಭ್ಯರ್ಥಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಅಧಿನಾಯಕರಾದ ವೀರಪ್ಪ ಮೊಯ್ಲಿ ಅವರು ಬಂದಿದ್ದಾರೆ, ಅವರು ಬಂದು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಜೊತೆ ಜೊತೆ ಕೂತಿದ್ರಿ, ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರು ಕೊಡುವವರು, ಯಾಕಂದ್ರೆ ಅವರು ನಮ್ಮ ನಾಯಕರು, ಅವರು ಕೊಡಲೇಬೇಕು, ಕೊಟ್ಟಿದ್ದಾರೆ. ಅದರ ಮಟ್ಟಿಗೆ ನಮ್ಮನ್ನು ಏರ್ಪೋರ್ಟ್ ಬೇರೆ ನೋಡಿದ್ರಿ, ಸುಮಾರು 300-400 ವೆಹಿಕಲ್ ಅಲ್ಲಿ ನಮ್ಮ ಇಡೀ ತಾಲೂಕು ಇಂದ ಎಲ್ಲ ಜನರು ಬಂದು ಸಂತೋಷದಲ್ಲಿ ನಮ್ಮನ್ನು ನಮ್ಮ ಮುಣಕೂರು ದುರ್ಗಾ ಪರಮೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ತಾಲೂಕಿಗೆ ಎಂಟ್ರಿ ಕೊಟ್ಟೆವು. ಅದರಿಂದ ಮೊದಲು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪೂಜೆ ಮಾಡಿ ಆನಂತರ ಗೊಮ್ಮಡ ಬೆಟ್ಟಕ್ಕೆ ಬಂದೆವು. ಆನಂತರ ಮಾರಿಯಮ್ಮ ದೇವಸ್ಥಾನ, ಹೀಗೆ ಅದೆಲ್ಲ ಮಾಡಿಕೊಂಡು ಅದು ಪ್ರಥಮ ಹಂತ. ನಾವು ಯಾವಾಗಲೂ ದೈವ ದೇವರನ್ನು, ಸತ್ಯವನ್ನು ನಂಬಿ ನಡೆಯುವವರು, ಹಾಗಾಗಿ ಆ ಮಾರ್ಗದಲ್ಲಿ ಬಂದಿದ್ದೇವೆ. ಇವತ್ತಿಗೂ ಜನ ಅದೇ ಒಂದು ಟ್ರೆಂಡಲ್ಲಿ ಅವರ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಪ್ರತಿ ಬೂತಿಗೆ ಹೋಗಿ ಜನರಿಗೆ ನಮ್ಮ ವಿಷಯವನ್ನು ತಲುಪಿಸ್ತಿದ್ದಾರೆ. ತುಂಬಾ ಸಂತೋಷ, ಯಾಕಂದ್ರೆ ಆ ಸೀನ್ ಇದೆಯಲ್ಲ ಉದಯ್ ಶೆಟ್ಟಿ ಸರ್, ಯಾವುದೇ ಸಿನಿಮಾ ಸೀನಿಗೂ ಕಡಿಮೆ ಇರಲಿಲ್ಲ. ಅದು ನಾವು ಹಾಗೇನು ಮಾಡ್ಲಿಕ್ಕೆ ಹೋಗಿಲ್ಲ, ಜನರ ಪ್ರೀತಿ, ಅದು ಆಡಂಬರ ಇಲ್ಲ, ಅದು ಆಚರಣೆ. ನಾವು ಆಡಂಬರದಲ್ಲಿ ಅದನ್ನು ಮಾಡಲಿಲ್ಲ. ಯಾಕಂದ್ರೆ ಕೆಲವರು ಹೇಳಿದ್ರು ಓಪನ್ ಜೀಪ್ ಮಾಡಬೇಕು, ಕಾರ್ ಮಾಡಬೇಕು, ಅದು ನಾನು ಹೇಳಿದ್ದೆ ಅದೆಲ್ಲ ಅಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ. ನೀವು ಬಂದಿದ್ರಿ, ಸಂತೋಷ, ಒಟ್ಟಿಗೆ ಹೋಗುವ. ಜನರಿಗೆ ಒಂದು ಒಳ್ಳೆ ಸುದ್ದಿ ಹೋದಾಗ್ತದೆ, ನಾವೆಲ್ಲ ಜೊತೆಗಾಗಿದ್ದೇವೆ, ಜನ ಇದ್ದಾರೆ. ಆದರೆ ನಾವು ಸ್ವಲ್ಪ ಸಮಯ ರಾಜಕೀಯದಲ್ಲಿ ಇದ್ರೂ ಬೇರೆ ವ್ಯಕ್ತಿಪರವಾಗಿರೋ ಬರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು ಆ ವಿಷಯ ಯಾಕಂತೇಳಿ. ನಮ್ಗೆ ಸಹ ತುಂಬ ತೊಂದರೆ ಕೊಟ್ಟರು, ನಮ್ಮನೆ ಮುಗಿಸ್ಲಿಕ್ಕೆ ನೋಡಿದ್ರು. ಆದರೆ ಅದು ಮಾಡೋದಾದ್ರೆ ದೇವರು ಮಾತ್ರ ಮಾಡಬೇಕು, ಮನುಷ್ಯ ಮಾಡಿದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪುನಃ ಎದ್ದು ನಿಲ್ಲುವಂಥ ಜನರ, ನನ್ನ ಇಷ್ಟೇ ಆಸೆ, ಬಡವರ ಜನರ ಕಣ್ಣೂರು ಇರಿಸುವಂಥ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುಟ್ಟುವಂಥ ಒಳ್ಳೆ ಶಕ್ತಿಯನ್ನು, ಆ ಬುದ್ಧಿಯನ್ನು ಇದೇ ರೀತಿ ನನಗೆ ದೇವರು ಕೊಡಲಿ ಅಂತ ನಾನು ದೇವರದ್ದು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆ ಪ್ರಾರ್ಥನೆ. ನಿಮ್ಮ ಮೇಲೆ ಒಂದಿಷ್ಟು ಆರೋಪಗಳೆಲ್ಲ ಕೇಳಿ ಬರ್ತಾ ಇದೆ ಸರ್, ಅದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ, ಈಗ ಕಾರ್ಕಳ ಅಂತಂದ್ರೆ ಸುನೀಲ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಸುನೀಲ್ ಕುಮಾರ್ ಅವರು ಹಿಂದುತ್ವ ಮತ್ತು ಅಭಿವೃದ್ಧಿ ಈ ಎರಡು ವಿಚಾರಗಳನ್ನು ಇಟ್ಕೊಂಡು
ಅವರು ಇಲ್ಲಿ ಭಾರಿ ಜನಬೆಂಬಲವನ್ನ ಗಳಿಸ್ಕೊಂಡಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಅಂತಿರುವಂತಹ ಈ ಕಾರ್ಕಳವನ್ನ ನೀವು ಅದನ್ನ ಛಿದ್ರ ಮಾಡಿ ಅಲ್ಲಿ ಕಾಂಗ್ರೆಸ್ನ ಪತಾಕೆಯನ್ನ ಹಾರಿಸೋದು ಹೇಗೆ ಸಾಧ್ಯ ಆಗುತ್ತೆ? ನಿಮಗೆ ಗೊತ್ತಿದ ಹಾಗೆ ಕಾಂಗ್ರೆಸ್ನ ಭದ್ರಕೋಟೆ ಕಾರ್ಕಳ ಕಳೆದ ಬಾರಿ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣದಿಂದ ಅದು ಬಂದಿರಬಹುದು. ಅದರ ಮೊದಲು ಯಾವತ್ತು ಬಿಜೆಪಿ ಗೆದ್ದದ್ದು 3,000 2,000 1,500 ಮತದಲ್ಲಿ ನಿಮ್ಮ ಅದರ ಚರಿತ್ರೆಯನ್ನು ನೋಡ್ಬೋದು. ಆ ನಂತರದ ದಿನದಲ್ಲಿ ಕಾರ್ಕಳದಲ್ಲಿ ನೀವು ಅಭಿವೃದ್ಧಿ ಅಂದ್ರೆ ಏನು ನಿಮ್ಗೆ ಗೊತ್ತಿರ್ಬೋದು. ಅಭಿವೃದ್ಧಿ ಯಾರು ಅವರ ಕಿಸೆಯ ದುಡ್ಡಿಂದ ಮಾಡೋದಿಲ್ಲ, ಕರೆಕ್ಟ್, ಸರ್ಕಾರದ ದುಡ್ಡನ್ನು ನಾವು ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನು ಮಾಡಲಿಕ್ಕೇನೆ ಅವರನ್ನು ಜನರು ಆಯ್ಕೆ ಮಾಡೋದು. ಯಾರೊಬ್ಬ ಶಾಸಕನಾಗಿ ಯಾರೊಬ್ಬ ಮಂತ್ರಿಯಾಗಲಿ ಅವು ಆಗೋದೇ ಅದಕ್ಕೆ. ಈಗ ನಾನು ನಾಳೆ ಆದ್ರೂ ನನಗೆ ಕೊಂಬು ಕಿರೀಟ ನನಗೆ ದುರಂಕಾರ ಅಲ್ಲ, ನನ್ನನ್ನು ಮಾಡೋದು ಯಾಕೆ? ಕೆಲಸ ಮಾಡಲಿಕ್ಕೆ ಮಾಡಿದ್ದು ನನ್ನನ್ನು, ಖಾಲಿ ಕಾರ್ಕಳದಲ್ಲಿ ಮಾತ್ರ ಕೆಲಸ ಆಗಿದ್ದಲ್ಲ, ರಾಜ್ಯದ ಪ್ರತಿ ಕಡೆಯಲ್ಲೂ ಕೆಲಸ ಆಗಿದೆ. ಈ ಬಾರಿ ಮಾತ್ರ ಆಗಿದ್ದಲ್ಲ, ಇದರ ಕಳೆದ ಬಾರಿ ಸಹ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಸಹ 100,000 crore ಬಜೆಟ್ ಇರುವಾಗ ಆ ಬಜೆಟ್ ದುಡ್ಡು ಬರ್ತದೆ, ಕೆಲಸ ಆಗ್ತದೆ. ಅದು ಎಲ್ಲಿ ಜೋಡಣೆ ಮಾಡಬೇಕಂತ ಗೊತ್ತಿದೆ ನಿಮಗೆ. ಆದ್ರೆ ನೀವು ಹೋಗಿ ಕಾರ್ಕಳದ ಹಳ್ಳಿಗೆ ಹೋಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಎಷ್ಟು ರೋಡ್ ಆಗಿದೆ ಎಷ್ಟು ಹೇಗಿದೆ ನೀವು ನೋಡಿ. ಇನ್ನೂ ಜನ ಕೂಗಾಟದಲ್ಲಿದ್ದಾರೆ ನಮ್ಗಾಗ್ಲಿಲ್ಲ, ಅನವಶ್ಯಕವಾಗಿ ಕೆಲವು ಕಡೆ ಆಗಿದ್ದಂತ ಆರೋಪಗಳಿವೆ. ನಾನು ಯಾರ ಬಗ್ಗೆನೂ ಆರೋಪ ಮಾಡಿದ್ದಿಲ್ಲ, ನಂಗೆ ಅವರ ಅಭಿವೃದ್ಧಿ ಮಾಡಿದ ಬಗ್ಗೆ ನನ್ನದು ಅದರ ಬಗ್ಗೆ ಆಕ್ಷೇಪ ಇಲ್ಲ. ಮಾಡ್ಲಿ, ಅದು ಅವರ ಅಭಿವೃದ್ಧಿ ಆಗಿದ, ಕಾರ್ಕಳದ ಅಭಿವೃದ್ಧಿ ಆಗಿದೆ ಅಂತ ಅವರ ಗುರುಗಳನ್ನೇ ದೇವರು ಕಳಿಸಿ ಹೇಳ್ತಿದ್ದಾರೆ ಇಲ್ಲಿ. ಹಾಗಿರುವಾಗ ನಾವು ಇನ್ನೊಬ್ಬರ ಬಗ್ಗೆ ಆರೋಪ, ನನ್ನದೇ ಆದ ವಿಷನ್ ಇದೆ ಕಾರ್ಕಳಕ್ಕೆ ಏನು ಮಾಡಬೇಕು. ಸುಂದರ ಕಾರ್ಕಳ, ಸುವರ್ಣ ಕಾರ್ಕಳ ಅಂತ ಪೇಪರಲ್ಲಿ ಅಥವಾ ಖಾಲಿ ಕಾಗದದಲ್ಲಿ ಇರುವುದಲ್ಲ, ಅದು ನಿಜ ರೂಪದಲ್ಲಿ ಆಗಬೇಕಂದ್ರೆ ಕಾರ್ಕಳದಲ್ಲಿ ನನಗೆ ನನ್ನ ಕನಸು ಹೇಳ್ತೇನೆ ನಿಮಗೆ. ಕಾರ್ಕಳದಲ್ಲಿ ನೋಡಿ, ನಿಜವಾಗಿ ಇವತ್ತು ಜನರಿಗೆ ಏನು ಮೊದಲು ಬೇಕಾಗುತ್ತೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಬೇಕಾಗಿರುವುದು ಮೆಡಿಕಲ್ ಮತ್ತು ಎಜುಕೇಷನ್, ಅಬ್ಸಲ್ಯೂಟ್, ಇದು ಮೊದಲಾಗಿರಬೇಕು. ನಮ್ಮ ಕಾರ್ಕಳ ತಾಲೂಕಿನಲ್ಲಿ 95% ಬಡ ಜನರಿದ್ದಾರೆ, 4% ಜನ ಮಧ್ಯಮ ವರ್ಗದಲ್ಲಿರ್ಬೋದು, 1% ಜನ ಶ್ರೀಮಂತರಿರ್ಬೋದು. ಆ 95% ಜನರನ್ನು ಮುಟ್ಟುವಂಥ ಕೆಲಸವನ್ನು ಮಾಡಬೇಕು. ನೀವು ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ, ನಮ್ಮ 5 ಜಿಲ್ಲಾ ಪಂಚಾಯತಿಯನ್ನು ಕೇಂದ್ರೀಕರಿಸಿ ಒಂದು ಹೈಟೆಕ್ ಹಾಸ್ಪಿಟಲ್. ಈಗ ಎಲ್ಲ ಪ್ರಾಬ್ಲಮ್ ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್, ಎಲ್ಲರಿಗೂ ಡಯಾಲಿಸಿಸ್ ಆಗುತ್ತೆ. ಕಾರ್ಕಳ ಗೌರ್ಮೆಂಟ್ ಹಾಸ್ಪಿಟಲ್ ಎದುರು ಬಂದು ನೋಡಿ, ಕ್ಯೂ ನಿಲ್ಲೋದು, ಅವರೆಲ್ಲ ತಮ್ಮ ಹೊಟ್ಟೆ ಬೇರೆಯನ್ನು ನಿಂತ್ಕೊಂಡಿರ್ತಾರೆ. 2 ಡಯಾಲಿಸಿಸ್ ಮೆಷಿನ್ ಇದೆ, ಅದನ್ನೊಂದು 8 ಡಯಾಲಿಸಿಸ್ ಮೆಷಿನ್ ಈ 2,000 crore 3,000 crore ಕೆಲಸ ಮಾಡಿದೆ ಅಂತ ಹೇಳುವವರಿಗೆ ಹಾಕ್ಲಿಕ್ಕೆ ಖಾಲಿ 1/2 ಗಂಟೆ ಕೆಲಸ, ನಾಟ್ ಇವನ್ 1 hour. ಅವ್ರು ಮನಸ್ಸು ಮಾಡಿದ್ರೆ ಹಾಕ್ಲಿಕ್ಕೆ ಅಷ್ಟೇ ಕೆಲಸ. ಈ ಹೆಬ್ರಿ ಹಾಸ್ಪಿಟ್ಲಿಗೆ ಹೋಗಿ, ಬಿ ಪಿ ಮಾತ್ರ ಇಲ್ಲ, ಶುಗರ್ ಮಾತ್ರ ಇಲ್ಲ ಅಂತ ಹೇಳ್ತಾರೆ. ಅದು ಮಾತ್ರ ಕೊಡಬೇಕಾದ್ರೆ 1/2 ಗಂಟೆ ಸಾಕಬೇಡ, 10 ನಿಮಿಷ ಸಾಕು. ಇಡೀ ಹೆಬ್ರಿಯ ತಾಲೂಕಿಗೆ ಕೊಡುವಷ್ಟು ಮಾತ್ರ ಏನು ಕೊಡಿ, ಎಷ್ಟೊತ್ತು ಬೇಕು ನಿಮ್ಗೆ ಗೊತ್ತಿದೆ. ಅದಕ್ಕೆ ನಿಮ್ಗೆ ಇಚ್ಛಾಶಕ್ತಿ ಬೇಕು, ನಿಮಗೆ ಮನಸ್ಸು ಬೇಕು, ನಿಮಗೆ ಹೃದಯ ಬೇಕು, ಈ ಹೃದಯವನ್ನು ಮುಟ್ಟುವಂಥ ಕೆಲಸ ಆಗಬೇಕು. ಕಾರ್ಕಳದಲ್ಲಿ ಎಷ್ಟು ಕ್ರೀಡಾ ಪ್ರತಿಭೆಗಳಿದೆ ಇದೆ. ನಾವು ಇಲ್ಲಿ ಕುತ್ಕೊಂಡ ಜಾಗದ ರೋಹಿತ್ ಕುಮಾರ್ ಕಟೀಲ್ ಅಂತಿದ್ದಾರೆ, ಇವರು 25 ವರ್ಷ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದರು. ಆನಂತರ ಮಮತಾ ಪೂಜಾರ್ ಅಂತಿದ್ರು, ನಿಮ್ಗೆ ಗೊತ್ತಿರುವ ನಾನು ಎಲ್ಲ ಕಡೆ ಈ ಮಾತನ್ನು ಹೇಳ್ತೇನೆ, ಯಾಕಂದ್ರೆ ಜನರು ಮುಟ್ಟಬೇಕು, ಜನರಿಗೆ ಅರ್ಥ ಆಗಬೇಕು. ಅವರು ನಮ್ಮ ದೇಶದಲ್ಲಿ ಹೆಸರು ಮಾಡಿದವರು, ದೇಶದ ಕ್ಯಾಪ್ಟನ್ ಆಗಿದ್ದರು, ನಮ್ಮ ಮುನ್ನೆಲ್ಲ ಮಣ್ಣಿನಲ್ಲಿ ಆಡಿದ ಒಂದು ಪ್ರತಿಭೆ ಅಂತ ಹೇಳಿ ಖುಷಿ ಆಗ್ತದೆ. ಸುಖೇಶ್ ಹೆಗಡೆ ಇದ್ದಾರೆ, ಅವರು ಸಹ ಅಷ್ಟು ಇವತ್ತು ಪ್ರೊ ಕಬಡ್ಡಿ ಟಿವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ನೋಡುವಾಗ ನಮಗೆ ರೋಮಾಂಚನ ಆಗ್ತದೆ. ಹ್ಯಾಪಿ ನಮ್ಮ ಹುಡುಗ ಇದ್ದಾರಂತ, ಅಕ್ಷತಾ ಪೂಜಾರ್ ಇದ್ದಾರೆ, ಅಭಿನವ್ ಶೆಟ್ಟಿ ಇದ್ದಾರೆ, ಇಂತಹ ಇವರೆಲ್ಲ ಯಾರು ಸರ್ಕಾರಗಿಂತಲೂ ಜಾಸ್ತಿಯಾಗಿ ಬೇರೆ ಅವರ ಸ್ವಸಾಮರ್ಥ್ಯ ಮತ್ತೆ ಬೇರೆಯವರು ಸಹಾಯ ಮಾಡಿ ಅವರ ಮೇಲೆ ಬಂದದ್ದು. ಇಂಥ ಎಷ್ಟೋ ಪ್ರತಿಭೆಗಳು ಅವಕಾಶ ಇಲ್ಲದೆ ಮುದುಡಿ ಹೋಗಿವೆ. ಕರೆಕ್ಟ್. ಅದಕ್ಕಾಗಿ ಕಾರ್ಕಳದಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡಿದ್ರು. ನಿನ್ನೆ ತಾನೇ ಇದ್ರ ಬಗ್ಗೆ ಮಾತುಕತೆ ಆಯ್ತು ಪ್ರೆಸ್ ಮೀಟ್ ಅಲ್ಲಿ ಅಲ್ವಾ, ಕಾರ್ಕಳದಲ್ಲಿ ಒಂದು ಕ್ರೀಡಾ, ನಾನೇ ಹೇಳಿದೆ 100% ಕಾರ್ಕಳದಲ್ಲಿ ಕ್ರೀಡಾ ಹಾಸ್ಟೆಲ್ ಮಾಡಬೇಕು, ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು, ಇಲ್ಲಿ ತುಂಬ ಪ್ರತಿಭೆಗಳಿವೆ. ಮತ್ತೊಂದು ನೋಡಿ, ನೀವು ಇಲ್ಲಿಗ ನಮ್ಮ ಮಕ್ಕಳೆಲ್ಲ ತುಂಬ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ತಾರೆ, ಆದ ಕೂಡಲೇ ಅವರು ನೋಡಿದ್ರು ವಿದೇಶವನ್ನು, ಕರೆಕ್ಟ್, ಲಂಡನ್ US ಅಥವಾ ಆಸ್ಟ್ರೇಲಿಯಲ್ಲಿ ಹೋಗ್ತಾರೆ. ಹೋದ ನಂತರ ಮನೆಗೆ ಬರುವಾಗ ತಂದೆ ತಾಯಿಗೆ ಫೋಟೋ ಮಾತ್ರ. ಈ ಕಲ್ಚರ್ ಇರಬಾರ್ದು. ಇದು ನಮ್ಮ ಸೌತ್ ಕನ್ನಡ ಉಡುಪಿಯಲ್ಲಿ ಒಂದು ಒಳ್ಳೆಯ ನಮಗೆ IT ಪಾರ್ಕ್ ಆಗಬೇಕು. ಇದನ್ನು ಮಾಡಲಿಕ್ಕೆ ಇಚ್ಛಾ, ಅದು ಕಾರ್ಕಳವೇ ಕೇಂದ್ರೀಕೃತ ಆಗಬೇಕಂತ ನಾನು ಹೇಳುವುದಿಲ್ಲ. ಉಡುಪಿಯ ಎಲ್ಲ ಜನತೆ ನಮ್ಮ ಜನತೆ, ನಾವೊಂದು ಜನಪ್ರತಿನಿಧಿ ಆದರೆ ಒಂದು ವಿಷಯಕ್ಕೆ ಸೀಮಿತವಾಗಿ ಅಥವಾ ಒಂದು ಏರಿಯಾಕ್ಕೆ ಸೀಮಿತವಾಗಿ ಇರುವುದಲ್ಲ. ಅವ್ರು ಜನಪ್ರತಿನಿಧಿ ಆದರೆ ಜನರಿಂದ ಆರಿಸಿದವ, ಆ ನಂತರ ಅವ್ನಿಗೆ ಗೊತ್ತಿರಬೇಕು ನಾನೊಂದು ಪಕ್ಷಕ್ಕೆ ಸೀಮಿತವಾಗಿ ಇರಬಾರ್ದು ಅಥವಾ ನಾಲ್ಕು ಜನರ ಕೈಯೊಳಗೆ ಇರಬಾರ್ದು, ನನ್ನ ವ್ಯಾಪ್ತಿ ದೊಡ್ಡದಿದೆ ಅಂತ ಎಣಿಸಿ ಅವ ಕೆಲಸ ಮಾಡಲಿಕ್ಕೆ ಮಾತ್ರ ಅವನ ಜನಪ್ರತಿನಿಧಿ ಅಂತ ಮಾಡೋದು. ಅದರಿಂದ ಈ IT ಪಾರ್ಕ್ ಮಾಡಬೇಕು. ಇಲ್ಲಿ ನಿಮಗೆ ಇನ್ನೊಂದು ತಿಳ್ಕೊಳ್ಬೇಕು, ಕಾರ್ಕಳದಲ್ಲಿ ಜಾಬ್ ಇಲ್ಲದೆ ತುಂಬ ಯುವಕರು ಚಡಪಡಿಸ್ತಿದ್ದಾರೆ. ಡಿಗ್ರಿ ಆದವರು, ಇಂಜಿನಿಯರಿಂಗ್ ಆದವರು, 5,000 10,000 ದುಡಿಯ ಪರಿಸ್ಥಿತಿ. ಇಲ್ಲಿ ಎಲ್ಲ ಜಿಲ್ಲಾ ಪಂಚಾಯತ್ ಏರಿಯಾವನ್ನು ಕೇಂದ್ರೀಕರಿಸಿಕೊಂಡು ನಮಗೆ ಒಂದು ಕೈಗಾರಿಕಾ ವಸಾಹತನ್ನು ಮಾಡಬೇಕು. ಅಲ್ಲಿ ನಮ್ಮ ಯುವಕರಿಗೆ ಕನಿಷ್ಠ ಪಕ್ಷ ಒಂದು 10,000 ಜಾಬ್ ಆಗಿ ಕೊಡುವ ಕೆಲಸವನ್ನು ಮಾಡಬೇಕು. ದೇವರು ನನ್ನನ್ನು ಅಥವಾ ಜನರು ನನ್ನ ಶಾಸಕನ ಆಯ್ಕೆ ಆದರೆ ಅಂತ ನನ್ನ ಒಂದು ಕನಸಿದೆ. ವೆರಿ ನೈಸ್. ನನ್ನ ಒಂದು ಪ್ರಶ್ನೆಗೆ ನೀವು ಉತ್ತರ ಇಲ್ಲೇ ಕೊಟ್ಬಿಟ್ರಿ. ಹಾಗೆ ಸರ್, ಮುಂದಕ್ಕೆ ಹೋಗೋಣ. ನಾನು ಸುನೀಲ್ ಕುಮಾರ್ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರ ಗುರುಗಳ ಬಗ್ಗೆ ಪ್ರಸ್ತಾಪವನ್ನು ನೀವೇ ಮಾಡಿದ್ರಿ. ಅವ್ರ ಗುರುಗಳಿಲ್ಲಿ ಈಗ ಬಂದಿರೋದ್ರಿಂದ BJPಯ ಮತ ವಿಭಜನೆ ಆಗಿ ಅದು BJPಗೆ ಲಾಭ ಆಗುತ್ತೋ ಇಲ್ಲ ನಿಮ್ಗೆ ಲಾಭ ಆಗುತ್ತೋ?
ಇಲ್ಲಿ ಲಾಭ ಮತ್ತೆ ನಷ್ಟದ ಕ್ವಶನ್ ಇಲ್ಲ. ಜನ ಪ್ರಜ್ಞಾವಂತರಿದ್ದಾರೆ, ಏನು ಮಾಡಬೇಕು ಏನು ಮಾಡಬಾರ್ದು, ಅವರ ಗುರುಗಳು ಯಾಕೆ ಬಂದಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲ ಜನರಿಗೆ ತಿಳಿದಿದೆ. ನಾನು ಲಾಭ ಮತ್ತು ಲಾಸಿನ ವಿಷಯ ಹೇಳುವುದಿಲ್ಲ. ನನ್ನ ಎದುರಾಳಿ ಯಾರು ಅಂತೇಳಿ ನನಗೆ ಅದು ವಿಷಯ ಇಲ್ಲ. ನಾನು ನನ್ನ ಕರ್ತವ್ಯವನ್ನು ಮಾಡೋದು, ನನ್ನ ಕರ್ತವ್ಯವನ್ನು ಮಾಡಿ ನನ್ನನ್ನು ಜನರು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅದರಿಂದ ಯಾರ ಬಗ್ಗೆ ನನ್ನ ಟೀಕೆ ಇಲ್ಲ, ಆಪಾದನೆ ಇಲ್ಲ. ನಾನು ನನ್ನ ವಿಚಾರದ ಬಗ್ಗೆ ಮಾತ್ರ ನನ್ನದು ಸ್ಪಷ್ಟ ಇದೆ. ನಾನು ಯಾವ ದಾರಿಯಲ್ಲಿ ಹೋಗಬೇಕು, ನಾನು ಏನು ಮಾಡಬೇಕು ಮುಂದಿನ, ಆದ ನಂತರ ಜನರಿಗೆ ಏನು ಮಾಡಬೇಕು. ಹಾಗೂ ಮೊದಲು ಸುಮ್ಮನೆ ಆಕಾಶಕ್ಕೆ ತೋರಿಸೋದು ಅಥವಾ ಏನೋ ಮಾಡಿ ಜನರನ್ನು ಬ್ಲಫ್ ಮಾಡೋದು, ಸುಳ್ಳು ಹೇಳೋದು, ಅಸತ್ಯದ ಮತ ಅಧರ್ಮದ ಮತ ನನಗೆ ಬೇಡ. ನನಗೆ ಸತ್ಯದ ಧರ್ಮದ ಮತ ನನಗೆ ಬೇಕು. ನಾನು ಗೆಲ್ಲುವುದಾದ್ರೆ ಕಾರ್ಕಳದಲ್ಲಿ ಸತ್ಯ ಗೆಲ್ಲಬೇಕು, ಧರ್ಮ ಗೆಲ್ಲಬೇಕು. ಇದು ನನ್ನ ಚುನಾವಣೆಯ ಮೂಲ ಮಂತ್ರ. ಒಳ್ಳೆ ಮಾತನ್ನು ಹೇಳಿದ್ರೆ ಸರ್, ಯುವಕರು ಈ ಹಿಂದುತ್ವ ಬಿ ಜೆ ಪಿ ಮತ್ತು ಮೋದಿ ಅವರ ಹಿಂದೆ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮಗೆ ಗೆಲ್ಲೋದಕ್ಕೆ ಅವರ ಮತಗಳು ಕೂಡ ಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರನ್ನು ನಿಮ್ಮ ಕಡೆ ಸೆಳೆಯೋದಕ್ಕೆ ಯಾವ ಥರದ ತಂತ್ರಗಾರಿಕೆಯನ್ನು ನೀವು ಹೇಳ್ತಾ ಇದ್ದೀರಿ? ನಿಮಗೆ ಗೊತ್ತಿದ ಹಾಗೆ ಕಾರ್ಕಳದಲ್ಲಿ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಜನ ಒಂದು ಬದಲಾವಣೆಯನ್ನು ಬಯಸಿದ್ದಾರೆ. ಇವ್ರಿಗೂ ಬೇಕು ಒಂದು ಕೆಲಸ ಮಾಡುವ ಜನ, ಹೃದಯದಿಂದ ಮಾತಾಡುವ ಜನ ಬೇಕಂತ ಎಣಿಸಿದ್ದಾರೆ. ನನ್ನನ್ನು ಅವರೇ ಆಯ್ಕೆ ಮಾಡಿದ್ದು, ಅವರ ಆಶೀರ್ವಾದದಿಂದ ಆಯ್ಕೆ ಆಗಿದ್ದು. ಅದರಿಂದ ಇದನ್ನೆಲ್ಲವನ್ನು ಮೆಟ್ಟಿ ನಿಂತು ನಮ್ಮ ಕಾರ್ಕಳದ ವಿಷಯಕ್ಕೆ ಮಾತ್ರ ಸೀಮಿತವಾಗಿ ಜನ ಇವತ್ತು ಕೆಲಸ ಮಾಡ್ತಿದ್ದಾರೆ. ನಮಗೆ ಉದಯ ಶೆಟ್ಟರನ್ನು ಗೆಲ್ಲಿಸಬೇಕು, ಅವರು ನಮ್ಮ ಶಾಸಕ ಆಗಬೇಕು. ಅವರ ಶಾಸಕ ನೋಡಿ ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಅವರು ಮುಟ್ಟುತ್ತೇನೆ ಅಂತ ಹೇಳುವ ಮಾತನ್ನು ಸತ್ಯ ಮಾಡಬೇಕಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅದರಿಂದ ಎಲ್ಲ ಬದಿಯಿಂದ ಸಮರೋಪಾದಿಯಲ್ಲಿ ಯುವಕರು ಅವರಷ್ಟಕ್ಕೆ ವಾಲಂಟಿಯರ್ ಆಗಿ ಬಂದು ಅಣ್ಣ ನಾವು ಈ ಸಲ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ನನಗೆ ತುಂಬ ಸಂತೋಷ. ನಾವು ಜೊತೆಯಾಗೇ ಇರುವ, ನನ್ನನ್ನು ಶಾಸಕ ಮಾಡಿ ನಾವು ನಿಮ್ಮ ಬದುಕಲ್ಲಿ ಇರ್ತೇನೆ. ನಿಮ್ಗೆ ಆಮಿಷ ಒಡ್ಡಿ ಆಸೆ ಒಟ್ಟಿ ನನ್ನೊಟ್ಟಿಗೆ ಬರಬೇಡಿ. ಐ ವಿಲ್ ಬಿ ಎ ಪಾರ್ಟ್ ಆಫ್ ಯುವರ್ ಲೈಫ್ ಅಂತ 100% ಆಲ್ವೇಸ್ ಇಟ್ ಈಸ್. ನನಗೆ ಸುಮಾರು ಜನ ಹೇಳಿದರು, ನಿಮಗೆ ಗೊತ್ತಿರ್ಬೋದು ನಾನು ಸಹ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುನ್ನೆಲಲ್ಲಿ ಮಾಡಿ, ಹೈಸ್ಕೂಲನ್ನು ಮುನ್ನೆಲಲ್ಲಿ ಮಾಡಿ, ಭುವನೇಂದ್ರ ಕಾಲೇಜಲ್ಲಿ 2 ವರ್ಷ ಪಿ ಯು ಸಿಯನ್ನು ಮಾಡಿ, ಆನಂತರ ಡಾಕ್ಟರ್ ಟಿ ಎಂ ಎಫ್ ಐ ಪಾಲಿಟೆಕ್ನಿಕ್ನಲ್ಲಿ 3 ವರ್ಷ ನನ್ನ ಡಿಪ್ಲೊಮಾ ಮಾಡಿ, 4 ವರ್ಷ ಇಂಜಿನಿಯರಿಂಗ್ ನಿಟ್ಟೆಯಲ್ಲಿ ಮಾಡಿ, ಮತ್ತು 2 ವರ್ಷ ಎಮ್ ಟೆಕ್ ಎಮ್ ಐ ಟಿಯಲ್ಲಿ ಮಾಡಿ, ಸುದೀರ್ಘವಾದ 21 ವರ್ಷದ ವಿದ್ಯಾಭ್ಯಾಸವನ್ನು ಮಾಡಿ ನನ್ನ ಜೀವನದಲ್ಲಿ, ಆನಂತರ 2000 ರಿಂದ 2023 ತನಕ ಸುಮಾರು 23 ವರ್ಷ ನನ್ನದೇ ಆದ ಉದ್ಯಮವನ್ನು ಮಾಡಿ ಉದ್ದೇಶ ಒಂದೇ, 10 ಜನರ ಕೈಗೆ ಕೆಲಸ ಕೊಡಬೇಕು, ಅವರ ಮುಖದಲ್ಲಿ ಸಂತೋಷ ಕಾಣಬೇಕು, ಅದರಲ್ಲಿ ಬಂದ ಸಂಪಾದನೆಯನ್ನು ಎಲ್ಲರೊಟ್ಟಿಗೆ ಹಂಚಿ ತಿನ್ನಬೇಕಂತ ನನ್ನ ಅಜ್ಜ ನನ್ನ ತಂದೆ ತಾಯಿ ಕೊಟ್ಟ ಪರಿಪಾಠ. ಇದನ್ನೆಲ್ಲ ಸಮಾಜ ನೋಡ್ತಿದೆ, ಉದಯ ಏನು ಚರಿತ್ರೆ ಇದೆ ಏನು ಮಾಡ್ತಿದ್ದಾನಂತ. ಅದರಿಂದ ಒಂದಷ್ಟು ಜನ ಕೇಳಿದರು, ನಿನ್ನ ಉದ್ದಿಮೆಯನ್ನು ಕಣ್ಣು ನಿಮಗೆ ಮುಂದುವರಿಸ್ಬೋದಲ್ಲ, ಯಾಕೆ ಬೇಕು ನಿಮಗೆ ರಾಜಕೀಯ ಅಂತ ಕೇಳಿದರು. ನಾನು ಎಣಿಸಿದ್ದೆ ಹೌದಲ್ಲಪ್ಪ ಅಂತ. ಅದನ್ನು ಉದ್ದಿಮೆ ಮಾಡಿದರೆ ಒಂದಷ್ಟು ಜನರ ಪರಿಮಿತಿಯಲ್ಲಿ ಇರ್ತೇನೆ, ಇದು ಸಮಾಜದ ಸ್ವರ ಆಗ್ಲಿಕ್ಕಾಗುವ, ನಂಗೆ ದೇವರೊಂದು ವಾಯ್ಸ್ ಕೊಟ್ಟರೆ ಈ ವಾಯ್ಸ್ ಸಮಾಜದ ಒಂದು ಧ್ವನಿ ಆಗಬೇಕು, ಸಮಾಜದ ಜನರೊಟ್ಟಿಗೆ ಇರಬೇಕಂತ ಒಂದೇ ಉದ್ದೇಶ ಇಟ್ಟಿದ್ದೇನೆ. ಬಿಟ್ಟರೆ ನನ್ನ ಕಿಶೆಗಾಗಿ ಈ ರಾಜಕೀಯದಿಂದ ಏನೂ ಬೇಡ. ನನ್ನ ದುಡಿಯುವ ಕೈ ಬೇಡುವ ಕೈ ಅಲ್ಲ. ಇದಕ್ಕೂ ತೊಂದರೆ ಮಾಡಲಿಕ್ಕೆ ತುಂಬ ಜನ ನೋಡಿದರು, ಖಂಡಿತ ತೊಂದರೆಯನ್ನೆಲ್ಲ ಮೆಟ್ಟಿ ನಿಂತು ನಾನು ನಂಬಿದ ತಾಯಿ ನನಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಇನ್ನಷ್ಟು ಕೊಡುವಂಥ ಕೈಯೇ ನನ್ನದು ಮುಂದೆ ಸಹ ಆಗಲಿ ಅಂತ ಪರಮಾತ್ಮನಲ್ಲಿ ಕೇಳುತ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಆಗಲಿ, ಒಂದು 7-8 ಪ್ರಶ್ನೆಗಳನ್ನು ತಕ್ಷಣಕ್ಕೆ ಕೇಳ್ತೇನೆ, ಮತ್ತು ನೀವು ಅದಕ್ಕೆ ತುಂಬ ಬ್ರೀಫಾಗಿ ಉತ್ತರ ಕೊಡಿ ಶೆಟ್ಟಿ ಸರ್. ನೋಡಿ, ಕಾಂಗ್ರೆಸ್ ಈಗ ಮುಂಚಿನ ಹಾಗೆ ಪ್ರಾಯಶಃ ಕಾರ್ಕಳದಲ್ಲಿ ಇಲ್ವೋ ಏನೋ ಅಂತ ಅನಿಸ್ತದೆ. ಯಾಕಂತಂದರೆ ಮುಂಚೆ ಅಂದರೆ ನಿಮಗೆ ಸೀಟ್ ಸಿಗೋದಕ್ಕಿಂತ ಮುಂಚೆ ಸ್ವಲ್ಪ ಒಡೆದ ಮನೆ ಹಾಗಾಗಿತ್ತು. ಅಲ್ಲಿ ಒಂದಿಷ್ಟು ಜನ ಅತೃಪ್ತರಿದ್ದರು, ಅಲ್ಲಿ ಒಂದಿಷ್ಟು ಬಣ ರಾಜಕೀಯ ಎಲ್ಲ ನಡೀತಾ ಇತ್ತು. ಅದೆಲ್ಲ ಈಗ ಆ ಬಿರುಕು ಆ ನೋವು ಅದಕ್ಕೆಲ್ಲ ಮುಲಾಮ್ ಹಚ್ಚಿದ್ದೀರಾ? ಎಲ್ಲವೂ ಸರಿಯಾಗಿದೆಯಾ? ಎಲ್ಲವೂ ಚೆನ್ನಾಗಿದೆಯಾ? ಎಲ್ಲರೂ ಜೊತೆಯಾಗಿ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀರಾ? ನೋಡಿ, ಒಂದು ಮನೆ ಅಂದರೆ ಸಹ ಅಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ತದೆ. ಇಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷ ಇರುವಾಗ ಇರ್ತದೆ ಮನಸ್ಸಲ್ಲಿ ಅದೆಲ್ಲವೂ ಬಿಟ್ಟು. ಈಗ ಏನಾಗಿದೆ, ಒಂದೇ ಮಂತ್ರ, ಕಾರ್ಕಳದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಕಾರ್ಕಳದಲ್ಲಿ ನಮಗೆ ಶಾಸಕರಬೇಕು. ನಮಗೆಲ್ಲ ನೋಡಿ ಬೇಸತ್ತು ಹೋಗಿದೆ ಕಾರ್ಕಳದ ವಿಚಾರವನ್ನು 10-15 ವರ್ಷದಿಂದ ಅಂತ ಬಂದು ಎಲ್ಲ ಒಟ್ಟು ಸೇರಿ ಕೆಲಸ ಮಾಡ್ತಿದ್ದೇವೆ. ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು, ನಮಗೆ ಅಭ್ಯರ್ಥಿ ಸಿಕ್ಕಿದ್ದಾರೆ ಅವರನ್ನು ಗೆಲ್ಲಿಸೋದು ನಮ್ಮ ಕೆಲಸ. ಆ ನಂತರ ಮುಂದಿದ್ದು ಎಲ್ಲ ಅಂತೇಳಿ ಎಲ್ಲ ಒಟ್ಟು ಒಗ್ಗಟ್ಟಾಗಿ ಹೋಗ್ತೇವೆ. ಯಾರದ್ದು ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಆಗಲಿ ಸರ್, ನಿಮಗೆ ಟಿಕೆಟ್ ಸಿಗಬಾರ್ದು ಅಂತ ಮೊಯ್ಲಿ ಅವರು ಬಹಳ ಪ್ರಯತ್ನ ಪಟ್ಟರು ಅನ್ನುವಂಥ ಮಾತು ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಇದಕ್ಕೇನಂತೀರಾ? ನೋಡಿ, ಮೊಯ್ಲಿ ಅವರು ನಮ್ಮ ಅಧಿನಾಯಕರು, 6 ಸಲ ಇಲ್ಲಿ ಎಮ್ ಎಲ್ ಎ ಆದವರು, 1 ಸಲ ಮುಖ್ಯಮಂತ್ರಿ ಆದವರು, ಕೇಂದ್ರದ ಮಂತ್ರಿ ಆದವರು, ಆನಂತರ ಆದ ನಮ್ಮ ಗೋಪಾಲ್ ಭಂಡಾರಿ ಅವರು 2 ಸಲ ಎಮ್ ಎಲ್ ಎ ಆದವರು. ಇವರೆಲ್ಲ ಕಾಲಘಟ್ಟದಲ್ಲಿ ನನ್ನ ಸಹ 35 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೊಂದು ಪಂಚಾಯತ್ ಸೀಟನ್ನು ಕೇಳಲಿಲ್ಲ ಪಕ್ಷದಿಂದ. ನನ್ನ ಫ್ಯಾಮಿಲಿ ಅವ್ರ ಮೆಂಬರ್ ಆಗಲಿಲ್ಲ.
ಅನಿರೀಕ್ಷಿತವಾಗಿ 10 ವರ್ಷದಿಂದ ನನಗೆ ಒಂದು ಅಭ್ಯರ್ಥಿ ಆಗಲಿ ಬೇಕಂತ ಜನ ನನ್ನನ್ನು ಮುಂದೆ ದೂಡಿದರು, ನೀನು ಹೋಗಬೇಕು ಉದಯ ಅಂತ. ಆಗಲಿಲ್ಲ, ಅದು ದೈವ ಪ್ರೇರಣೆ. ಈ ಸಲ ಸಹ ನನಗೆ ಸೀಟ್ ಆಗಬೇಕಾದ್ರೆ ಇದರಲ್ಲಿ ಮಹಿಳೆಯರ ಪಾತ್ರವೇ ಹಿರಿದು, ಅವರಿಲ್ಲದೆ ಕಾರ್ಕಳದಲ್ಲಿ ಏನೂ ಇಲ್ಲ, ಒಂದು ಹುಲ್ಲುಗಡ್ಡಿ ಸಹ ಅಂದಾಡುವುದಿಲ್ಲ ಪಕ್ಷದಲ್ಲಿ. ಅಂದರೆ ಅವರು ಮಾಡಿದ ಕೆಲಸ, ಅವರ ಚರಿತ್ರೆ ಹಾಗೆ ಉಂಟು. ಆ ಚರಿತ್ರೆಯನ್ನು ನಮ್ಮ ಯಾರು ರೋಲ್ ಮಾಡಲ್ ಕೇಳಿದ್ರೆ, ಇವತ್ತು ವೀರಪ್ಪ ಮೊಯ್ಲಿಯವರು, ಗೋಪಾಲ್ ಭಂಡಾರಿ ನಮಗೆ ರೋಲ್ ಮಾಡಲ್. ಬೇರೆಯವರ ಬಗ್ಗೆ ಹೇಳಬೇಕಂತಿಲ್ಲ, ತಮ್ಮ ಕೈ ಶುದ್ಧ ಇಟ್ಕೊಂಡು ರಾಜಕೀಯ ಮಾಡಿದ್ದಾರೆ. ಗೋಪಾಲ್ ಭಂಡಾರಿ ನೋಡಿರ್ಬೋದು, ಅವರು ಬಡವರು, ಪಾಪದವರು, ಅವರದ್ದು ದುಡ್ಡು ಇಲ್ಲದಿದ್ದರು, ದುಡ್ಡು ಇಲ್ಲದಿದ್ದವ ದುಡ್ಡು ಮಾಡೋದು ದೊಡ್ಡ ವಿಷಯ, ದುಡ್ಡು ಇಲ್ಲ ಇದ್ದವ ದುಡ್ಡು ಯಾರು ಮಾಡದಿರ್ಬೋದು. ಅಂಥವರು ತಮ್ಮ ಒಂದು ಸಚ್ಚಾರಿತ್ರವನ್ನು ಇಟ್ಕೊಂಡು ಬದುಕಿ ನಮಗೆಲ್ಲ ಇವತ್ತು ಒಂದು ಅವರ ದಾರಿದೀಪ, ಅವರು ಹೇಳಿದ ದಾರಿಯನ್ನು ಹೋಗ್ತಿದ್ದೇವೆ. ಅದರಿಂದ ಪ್ರಾಮಾಣಿಕವಾಗಿ ನನಗೆ ಸೀಟ್ ಸಿಕ್ಕಲಿಕ್ಕೆ ಮಹಿಳೆಯರ ಪಾತ್ರ ಹಿರಿದಿದೆ. ಅವರೇ ಎತ್ತಿ ನನಗೆ ಸಿಕೆಟ್ ಕೊಟ್ಟು ಕಾರ್ಕಳ ಗೆದ್ದು ಬಾ ಅಂತ ಹಾರೈಸಿದ್ದಾರೆ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನೀನು ನೋಡಿ, ಎಲ್ಲ ಜನರಿಗೆ ಏನೋ ಎಲ್ಲ ಮಾತಾಡ್ತೀವಿ ಹೊರಗಿಂದ, ಅದಕ್ಕೆ ಅವರೇ ಬಂದು ನಿನ್ನೆ ಸ್ಪಷ್ಟನೆ ಕೊಟ್ಟು ಹೋದರು. ಸರ್, ಮೊನ್ನೆ ಒಂದು ಐ ಥಿಂಕ್ 2 ದಿನಗಳ ಹಿಂದೆ ಉಡುಪಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರೆಲ್ಲರೂ ಕೂಡ ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂಥ ಕೊಯಿಲಾಡಿ ಸುರೇಶ್ ನಾಯಕರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಆಗ ಅವರೊಂದು ಮಾತು ಹೇಳಿದರು. ಏನು ಪ್ರಶ್ನೆ ಇತ್ತು ಅಂತಂದರೆ, ಎಲ್ಲ ಕಾರ್ಕಳದಲ್ಲೆಲ್ಲ ಬಿಜೆಪಿಯವರೆಲ್ಲ ಕಾಂಗ್ರೆಸ್ಸಿಗೆ ಸೇರ್ತಾ ಇದ್ದಾರೆ, ಅದಕ್ಕೆ ನೇತೃತ್ವವನ್ನು ಮುನಿಯಾಲ್ ಶೆಟ್ಟರು ವಹಿಸ್ತಾ ಇದ್ದಾರೆ. ಅದಕ್ಕೆ ಇವ್ರದ್ದು ಉತ್ತರ ಏನಿತ್ತು ಅಂತಂದರೆ, ಶೆಟ್ಟರು ನಮ್ಮಲ್ಲಿ 3 ಸಲ ಬಂದಿದ್ದರು ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿ, ನಾವೇ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ, ಸುಮ್ಮನೆ ಕಾಂಗ್ರೆಸ್ನಲ್ಲಿ ಇದ್ದವರನ್ನೇ ಮತ್ತೆ ಮತ್ತೆ ವಾಪಸ್ ಸೇರಿಸ್ಕೊಳ್ತಾ ಇದ್ದಾರೆ, ಇದೆಲ್ಲ ಅವ್ರದ್ದು ಗಿಮಿಕ್ ಅಂತಂದರು. ಸರಿ, ಅವ್ರು ಹೇಳಿದ್ದು ಇದಕ್ಕೆಲ್ಲ ಆನ್ಸರ್ May 13ಕ್ಕೆ ಕೊಡ್ತೇವೆ. ಈಗೇನು ಮಾತಾಡೋದಿಲ್ಲ, ಕೆಲವರೆಲ್ಲ ಸ್ಥಿತಪ್ರಜ್ಞರಾಗಿಯೋ ಸ್ಥಿತಪ್ರಜ್ಞತೆ ಇಲ್ಲದೆಯೋ ಮಾತಾಡ್ಬೋದು, ನಮ್ಗೆ ಅದೆಲ್ಲ ಆನ್ಸರ್ ಕೊಡೋ ಅವಶ್ಯಕತೆ ಇಲ್ಲ. ಈಗ ಆ ಸಂದರ್ಭ ಅಲ್ಲ, ನಮ್ಮದೇನಿದ್ರು ನಮ್ಮ ತಂತ್ರಗಾರಿಕೆ, ನಮ್ಮ ವಿಚಾರ ಇಟ್ಕೊಂಡು ಜನರ ಮುಂದೆ ಹೋಗುವುದಷ್ಟೇ. ಅವರಿಗೆಲ್ಲ May 13ಕ್ಕೆ ನಾವು ಸೂಕ್ತವಾದ ಉತ್ತರವನ್ನು ಕೊಡ್ತೇವೆ. ಅದು ನಾವು ಕಾಂಗ್ರೆಸ್ನೇ ಸೇರಿಕೊಳ್ತಿದ್ದೆವು, ಅಲ್ಲ BJP ಅವರು ಬರ್ತಾ ಇದ್ದಾರೋ, ಜನ ನೋಡ್ತಾ ಇದ್ದಾರೆ, ಅದಕ್ಕೆಲ್ಲ ಯಾಕೆ ನಾವು ಸುಮ್ಮನೆ ಸಮಯ ಹಾಳು ಮಾಡೋದು. ಸುನೀಲ್ ಕುಮಾರ್ ಹೇಳ್ತಾರೆ, ಉದಯ್ ಕುಮಾರ್ ಶೆಟ್ಟರು BJPಯ ಫಲಾನುಭವಿ ಅಂತ. ಈ ಯಾವ ಥರದ ಫಲಾನುಭವಿ ಅಂತ ಗೊತ್ತಾಗಲಿಲ್ಲ. ಅದು ಅವರು ಹೇಳೋ ಮಾತಿಗೆ ಏನು ಅರ್ಥ ಉಂಟಂತ ನೀವು ದಯವಿಟ್ಟು ಅವ್ರ ಹತ್ರನೇ ಕೇಳಬೇಕು. ಅವರು ಸಚಿವರು, ದೊಡ್ಡ ಮನುಷ್ಯರು, ನಾನೊಂದು ಸಾಮಾನ್ಯ ಕಾರ್ಯಕರ್ತ, ನನಗೆ ಅವರ ಎದುರಲ್ಲಿ ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಅದು ಯಾವ ಥರ ಅಂತ ಅವ್ರು ಕೇಳಿದ್ದಕ್ಕೆ ನೀವು ಆಗಲೇ ಕೇಳಬೇಕಿತ್ತು ಅವ್ರ ಹತ್ರ ಯಾವ ಅರ್ಥದಲ್ಲಿ ಹೇಳಿದಾರಂತ. ಹಾಗಾದ್ರೆ ಅವರನ್ನು ನಾನೇನಂತ ಹೇಳೋದು, ಅವರು ಕಾಂಗ್ರೆಸ್ನ ಫಲಾನುಭವಿ ಅಂತ ಹೇಳೋದಾ? ನಾನು ಹಾಗೆಲ್ಲ ಒಬ್ಬರ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತಾಡೋದಿಲ್ಲ. ಅವ್ರು ಹೀಗೆ ಮುಂದೆ ಮಾತಾಡಿದರೆ ಮುಂದೆ ನಾನು ಉತ್ತರ ಕೊಡ್ತೇನೆ ಅವರಿಗೆ. ಸರ್, ಹಿಂದೆ ಸ್ವಲ್ಪ ನಿಮಗೆ ಬೇಸರವಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಅವ್ರ ಜೊತೆ ನಿಮ್ಗೆ ಒಳ್ಳೆ ಫ್ರೆಂಡ್ಶಿಪ್ ಇದೆ, ನೀವು ಒಳ್ಳೆ ಓಡಾಡ್ಕೊಂಡೆಲ್ಲ ಇದ್ರಿ, ಶೆಟ್ರ ಬಕ್ಕ ಸುನೀಲರು ಒಟ್ಟೊಟ್ಟಿಗೆ ಸ್ಟೇಜ್ ಬಾರಿ ಪೊರ್ಲೋಡ್ ಪಾತಿರೊಂದು ಖುಷಿ ಟುಪ್ಪುವರು, ಇತ್ತೆ ಮಾತ್ರ ಅಂಚಪುರ ಉಲ್ಲೇರು ಅಂತ ಹೇಳ್ತಾರೆ. ಸರ್, ನೋಡಿ, ನಿಮಗೆ ಗೊತ್ತಿದೆ ನಾನೊಬ್ಬ ಉದ್ಯಮಿ. ಉದ್ಯಮಿ ಅಂದ್ರೆ ಏನು, ನಾನು ಯಾರ ಹತ್ರ ಬೇಡುವುದಲ್ಲ. ನಾನು ಒಬ್ಬ M.Tech ಮಾಡಿಕೊಂಡು ನನ್ನ ಸ್ವಂತ ರಿಜಿಸ್ಟ್ರೇಷನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಿದ್ದೇನೆ. ಒಬ್ಬ ಶಾಸಕ ಅಂದ್ರೆ ಏನು, ಅವು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ಅವ ಶಾಸಕ ಆದ ನಂತರ ಎಲ್ಲ ಜನರ ಶಾಸಕ, ಎಲ್ಲ ಜನರದು, ಜನರದು ನೋವು ನೋಲಿಗೆ ಸ್ಪಂದಿಸಬೇಕವ. ನಮ್ಮ ಹತ್ರ ನಮಗೇನು ತೊಂದರೆ ಇದ್ರೆ, ನಮ್ಮ ಶಾಸಕರು, ನಮ್ಮ ಸಚಿವರು ಇದ್ರೆ ನಾವು ಕೇಳು, ನಮ್ಮ ಧರ್ಮ. ಅವ್ರು ಸಹಾಯ ಮಾಡ್ತಾರೋ ಇಲ್ಲೋ ಅವ್ರಿಗೆ ಬಿಟ್ಟ ವಿಚಾರ. ಹಾಗಾಗಿ ನಾವು ಯಾರ ಹತ್ರ ದ್ವೇಷ ಕಟ್ಟಿಕೊಳ್ಳೋದಲ್ಲ. ನಾವು ಎಲ್ಲರ ಹತ್ರ ಮಾತಾಡ್ತೇವೆ, ಸುನೀಲ್ ಕುಮಾರ್ ಹತ್ರ ಹತ್ರ ಅಲ್ಲ, ಬೇರೆ ಎಲ್ಲ BJP ಲೀಡರ್ ಮಾತಾಡ್ತೇವೆ, JDS ಲೀಡರ್ಸ್ ಮಾತಾಡ್ತೇವೆ, ನಮ್ಮ ನಾಯಕರು ಹೇಗೂ ಇದ್ದೇ ಇದ್ದಾರೆ. ಯಾರು ಮಾತಾಡಬಾರ್ದು ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ. ಮಾತಾಡಬಾರ್ದು ಅಂತೇಳಿ ನಮ್ಮ ನಿಷ್ಠೆ, ನಮ್ಮ ಬದ್ಧತೆ ಏನಿದೆ ಅದು ನಮ್ಗೆ ಗೊತ್ತಿರಬೇಕು. ಅದು ತೋರ್ಪಡಿಕೆಯದು ಅಥವಾ ಏನದು ಹೇಳ್ತಾರೆ, ಆಡಂಬರದಾಗಬಾರ್ದು. ಆಚಾರ ಸುನೀಲ್ ಕುಮಾರ್ ಹತ್ರ ಮಾತಾಡಿದ್ರೆ ತಪ್ಪೇನಿದೆ? ಮಾತಾಡಬಾರ್ದು ಅಂತ ಹೇಳಿದ್ರೆ ಕಾನೂನು ಇದೆಯಾ? ಅವ್ರು ನಮ್ಮ ಶಾಸಕರು, ನಮ್ಮ ಸಚಿವರು ಮಾತಾಡಿರ್ಬೋದು. ನಾನು ಸಹ ಒಬ್ಬ ಸರ್ಕಾರದ ಕೆಲಸವನ್ನು ಏನಂದರೆ ಟೆಂಡರ್ ಹಾಕಿ ನಾವು ಕಾಂಟ್ರಾಕ್ಟ್ ಮಾಡ್ತೇವೆ. ಕಾಂಟ್ರಾಕ್ಟ್ ನಾನು ಬೇಡುವುದಲ್ಲ, ನಾನು ದುಡಿದು ತಿನ್ನುವುದು. ದುಡಿಲಿಕ್ಕಾಗಿ ನಾನು ಒಂದು ಉದ್ಯಮವನ್ನು ಸ್ಥಾಪಿಸಿದ್ದೇನೆ. ಅದು ಯಾರು ತಪ್ಪಲ್ಲಲ್ಲ. ಹಾಗೆ ಇದ್ರೆ ಅವರು ಎಲ್ಲ ಮಾಡ್ಬೋದಲ್ಲ, ಅವ್ರು ಯಾರು ಬೇರೆಯವರು ಯಾವ ರೀತಿಯಲ್ಲಿ ಸಂಪಾದನೆ ಮಾಡ್ತಿದ್ರು ನೋಡ್ತಿದ್ದೀರಲ್ಲ, ಆ ಬಗ್ಗೆ ನಾನೇ ಯಾಕೆ ಮಾತಾಡಬೇಕು? ಶೆಟ್ಟಿ ಸರ್, ನೀವು ಆವತ್ತು B-Form ಪಡ್ಕೊಂಡ್ಬಂದು ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟ ನಂತರ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡ್ತೀರಿ, ಅಲ್ಲಿ ಗೋಪಾಲ್ ಭಂಡಾರರ ಫೋಟೋಗೆ ಕೈ ಮುಗಿದು ನಿಮ್ಮೆಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಒಂದು ಭಾವನಾತ್ಮಕವಾದ ಮಾತನ್ನು ಹೇಳ್ತೀರಿ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನನ್ನಿಂದ ಏನೂ ತಪ್ಪಾಗಿಲ್ಲ ಅಂತ ಬಹಳ ಭಾವನಾತ್ಮಕವಾಗಿ ನೀವು ಮಾತನಾಡ್ತೀರಿ, ಮತ್ತು ಆ ವಿಡಿಯೋ ತುಂಬ ವೈರಲ್ ಕೂಡ ಆಗಿತ್ತು. ಆ ನಿಮ್ಮ ಮಾತಿನ ಹಿಂದಿನ ಮರ್ಮ ಏನಿತ್ತು? ನೋಡಿ, ಮರ್ಮ ಏನಂದ್ರೆ, ನಾನು ನೋಡಿದ್ರಿ, ನಮ್ಮ ಗೌರವಾನ್ವಿತ ಸಚಿವರು ಮೊನ್ನೊಂದು ಕಡೆ ಹೇಳಿದರು, ಗೋಪಾಲ್ ಭಂಡಾರದ್ದು, ವೀರಪ್ಪ ಮೊಯ್ಲಿಯವರದ್ದು, ಇವರು ಟಿಕೆಟ್ ತಪ್ಪಿಗೆ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಈಗ ಅಲ್ಲಿ ಹೋಗಿದ್ದಾರೆ ಮನೆಗೆ ಅಂತ. ಇವ್ರ ಹತ್ರ ನಾವು ಸಂಸ್ಕೃತಿ ಸಂಸ್ಕಾರ ಆಗಲಿ, ನಮ್ಮ ನಾಯಕರನ್ನು ಗೌರವಿಸುವುದು ನಾವು ಇವ್ರ ಹತ್ರ ಕಲಿಬೇಕಂತಿಲ್ಲ. ಇವರೇ ನಮ್ಮ ಕಾರ್ಕಳಕ್ಕೆ ಬರುವಾಗ ಇದೇ ಗೋಪಾಲ್ ಭಂಡಾರರ ಬಗ್ಗೆ ಸುಳ್ಳು ಆಪಾದನೆ ಮಾಡಿ, ಇಲ್ಲ ಸಲ್ಲದ ಮಾಡಿ, ಅಂಥ ಒಂದು ಹೃದಯ ಸಿರಿವಂತನ ಹೃದಯವನ್ನು ಇವತ್ತು ಛಿದ್ರ ಮಾಡಿದರೆ ಅದು ಸುನೀಲ್ ಕುಮಾರ್ ಅಂತ ಎಲ್ರಿಗೂ ಗೊತ್ತಿದೆ. ಈಗ ಇವರು ಏನು, ಅದಕ್ಕೆ ನಾನು ಹೇಳೋದು, ಇಂಥ ಅಪಚಾರ ಮಾತಾಡುವವರಿಗೆ ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲದ ಹೇಳಲಿಕ್ಕೆ ನನಗೆ ಧೈರ್ಯ ಉಂಟಲ್ಲ. ಅಂಥ ಕೆಲಸ ನಾವು ಯಾವತ್ತು ಮಾಡಲಿಲ್ಲ, ಮುಂದೆ ಸಹ ಮಾಡೋದಿಲ್ಲ ಅಂತ ಜನರಿಗೆ, ಇವರು ನಮ್ಮಲ್ಲಿ ಇರುವ ಜನರಿಗೆ ಇವರು ಅಂಥ ಕೆಟ್ಟ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅವರ ಲೆವೆಲಲ್ಲಿ. ಅದಕ್ಕೆ ನಾನು ಹಾಗೆ ಮಾಡಲಿಲ್ಲ ಅಂತ ನಮ್ಮ ಕಾರ್ಯಕರ್ತರ ಜೊತೆ ಸ್ಪಷ್ಟನೇ ಹೇಳಿದ್ದು.
ಅರ್ಥ ಆಗಿಲ್ಲ. ನಾವಂತ ತಪ್ಪು ಮಾಡಿದರೆ ನಮಗೆ ರಾಷ್ಟ್ರೀಯ ಪಕ್ಷ ಗುರುತಿಸಿ ಟಿಕೆಟ್ ಸಿಗ್ತಿರಲಿಲ್ಲ. ಗೋಪಾಲ್ ಭಂಡಾರ್ ಆಗಲಿ ವೀರಪ್ಪ ಮೊಯ್ಲಿಯವರಾಗಲಿ ಅವರು ನಮ್ಮ ಬಗ್ಗೆ ಮನಸ್ಸಲ್ಲಿ ನೊಂದಿದ್ರು ಹಂಗೆ ಆಗ್ತಿರಲಿಲ್ಲ. ಅವ್ರು ನಿಜವಾಗಿ ಮನಸ್ಸು ನೊಂದಿಲ್ಲ. ಕೆಲವು ಏನು ಕಾಣದ ಕೈಗಳು ಅವರೊಟ್ಟಿಗಿರುವವರು ನಮ್ಮ ಹತ್ರ ಬಂದು ಕೆಲವೆಲ್ಲ ಮಾತಾಡ್ತಾರೆ. ಇಂಥವರೆಲ್ಲ ಒಂದು ಎಂಥ ಸುದ್ದಿ ಹಬ್ಬಿಸಿ ನಮ್ಮನ್ನೆಲ್ಲ ಸ್ವಲ್ಪ ದೂರ ಇಡುವ ಕೆಲಸವನ್ನು ಮಾಡಿದರು. ಆದರೆ ನಾವು ಅವರ ಹೃದಯದಿಂದಾಗಲಿ ಪಕ್ಷದಿಂದಾಗಲಿ ದೂರ ಆಗಲಿಲ್ಲ. ವಾಸ್ತವವಾಗಿ ನಿಮ್ಗೆ ಗೊತ್ತಿದೆ, ನಮಗೆ ಸಹ ಟಿಕೆಟ್ ತಪ್ಪಿದ ನಂತರ ನಾವು ರಾಜ್ಯ ಗುರುತಿಸಿಕೊಂಡಾಗ ನಮಗೆ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ತುಂಬ ತೊಂದರೆ ಮಾಡಿದರು, ತುಂಬ ಅನ್ಯಾಯ ಮಾಡಿದರು. ಆಗ ನಾವು ನ್ಯಾಚುರಲ್ಲಾಗಿ ಸ್ವಲ್ಪ ನಮ್ಮ ನಮ್ಮ ಉಳಿವನ್ನು ಉಳಿಸ್ಕೊಳ್ಬೇಕಾದ್ರೆ ಸ್ವಲ್ಪ ನಿಧಾನಗತಿಯಲ್ಲಿ ಹೋಗಬೇಕಾಗ್ತದೆ. ಅಷ್ಟಿದ್ದೇ ಬಿಟ್ಟರೆ ಬೇರೇನು ವಿಚಾರ ಇಲ್ಲ. ಹಾಗೆ ಸರ್, ಈಗ ಈ ಬಾರಿ ಕಾರ್ಕಳದ ಜನತೆ ಉದಯ್ ಶೆಟ್ಟರನ್ನ ಯಾಕಾಗಿ ಆರಿಸ್ಬೇಕು? ನೀವು ಈ ಹಿಂದಿನ ಶಾಸಕರಿಗಿಂತ ಹೇಗೆ ಭಿನ್ನವಾಗಿರ್ತೀರಿ? ನಾನು ನಿಮ್ಗೆ ಹೇಳಿದೆ ಅಲ್ಲ, ನ್ಯಾಚುರಲ್ ಆಗಿ ನಿಮ್ಗೆ ಒಂದೇ ಮಾತು ಹೇಳಿದೆ. ಕರ್ನಾಟಕದಲ್ಲಿ ನೋಡಿ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು, ಅದನ್ನು ಕಿತ್ತುಕೊಂಡು BJP ಸರ್ಕಾರ ಮಾಡಿತ್ತು. ಮಾಡಿದಾಗ 3 ವರ್ಷದಲ್ಲಿ ಏನು ಮಾಡಿದೆ ಅಂತ ಜನ ನೋಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರಲ್ಲ, BJP ಅವರು ಹೇಳ್ತಿದ್ದಾರೆ ಈ ಸರ್ಕಾರ ಇನ್ನೊಂದ್ಸಲ ಬರಬಾರ್ದು, ನಮಗೆ ಸರ್ಕಾರ 5 ವರ್ಷ ಅಧಿಕಾರ ಇಲ್ಲ ಇದ್ರೂ ಪರವಾಗಿಲ್ಲ, ಇದು ಭ್ರಷ್ಟ ಸರ್ಕಾರ, ದುಷ್ಟ ಸರ್ಕಾರ, ಇದು ಒಂದು ಸ್ವಲ್ಪ ಜನರ ಕೈಗೊಂಬೆ ಸರ್ಕಾರ, ಇದರಲ್ಲಿ ಇದ್ದಷ್ಟು ಲಂಚ ಎಲ್ಲಿ ಸಹ ಬೇರೆ ಇಲ್ಲ. ಸೊ ನಮ್ಗೆ ಈ ಸರ್ಕಾರ ಬೇಡ, ಅದರಿಂದ ಕಾಂಗ್ರೆಸ್ಸೇ ಬರಬೇಕಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದು 100 ಕ್ಕೆ 100, ನಿಮ್ಗೆ ಗೊತ್ತಿದ್ದಾಗೆ 140 ಸೀಟ್ನ ಮೇಲೆ ಬರ್ತದೆ. ಅದರಲ್ಲಿ ಕಾರ್ಕಳದ ಒಂದು ನಂಬರ್ ಇರಬೇಕಂತ ನಾವೆಲ್ಲ ಕಂಡುಕೊಂಡಂಥ ಸತ್ಯ. ಆ ನಿಷ್ಠಿನಲ್ಲಿ ಯಾವತ್ತೂ ಕಾಂಗ್ರೆಸ್ ಸರ್ಕಾರ ಈ ಸಲ ಬಂದೇ ಬರ್ತದೆ, ಕಾರ್ಕಳದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಸಂಪಾದನೆ ಶೂನ್ಯ, ಈ ಬಾರಿ ಉಡುಪಿ ಜಿಲ್ಲೆಯಲ್ಲಿ ಹೇಗೆ ಬರ್ತದೆ? ನಮ್ಮ 5 ಸೀಟ್ ಗೆಲ್ತೇವೆ ಎಂಬ ನಮಗೆ ನಂಬಿಕೆ ಇದೆ. ನಾವು ಆ ನಂಬಿಕೆ ಮೇಲೇ ಜನರ ಬಳಿ ಹೋಗುದು, ಖಂಡಿತ ಒಳ್ಳೆ ರಿಸಲ್ಟ್ ಬರ್ತದೆ. ಜನರಿಗೆ ಏನು ಕಾರ್ಯಕ್ರಮ ಕೊಡ್ತೇವೆ, ನಮ್ಮ ಮ್ಯಾನಿಫೆಸ್ಟೋ ಹೇಳಿದ್ದೇವೆ, ಮನೆ ತಾಯಿಗೆ 2000 ಕೊಡಬೇಕು, ಮತ್ತು ನಮ್ಮ 200 ಯೂನಿಟ್ ಕರೆಂಟ್, ಸುಮಾರು 1550 ರೂಪಾಯಿ ಕರೆಂಟ್ ಕೊಡಬೇಕು, 10 kg ಅಕ್ಕಿ ಕೊಡಬೇಕು, ಡಿಗ್ರಿ ಆದ ಮಕ್ಕಳಿಗೆ 3000 ಕೊಡಬೇಕು, ಡಿಪ್ಲೊಮಾದವ್ರು 1.5 ಸಾವಿರ ಕೊಡಬೇಕು. ಅವರು ಡಿಪ್ಲೊಮಾಗೆ ಹೊರಬಂದ ಮೇಲೆ ಅವರು ಒಂದೇ ಸಲ ಕಂಗಾಲಾಗ್ತಾರೆ, ಇಲ್ಲೋ ಸೊಸೈಟಿಯಲ್ಲಿಯೋ ಅಥವಾ ಬ್ಯಾಂಕಲ್ಲಿ ಸಾಲ ಮಾಡಿರ್ತಾರೆ. ಇಂಥದ್ದೆಲ್ಲ ಆಗಬಾರ್ದು ಅಂತ ಕಾಂಗ್ರೆಸ್ನ ಸ್ಪಷ್ಟವಾದ ನಿಲುವಿದೆ, ನಾವು ಏನು ಮಾಡ್ತೇವೆ ಅಂತ. ಆದರೆ ಇದನ್ನೆಲ್ಲ ಜನ ಇವತ್ತು ಬೇಕಂತೇಳಿ ಸಂತೋಷದಿಂದ ಜನರು ಕಾಂಗ್ರೆಸ್ಸನ್ನು ಮನೆಗೆ ಬನ್ನಿ ಓಟು ಕೊಡ್ತೇವೆ ಎಂಬ ಸತ್ಯದಲ್ಲಿದ್ದಾರೆ. ಹಾಗಾಗಿ ಖಂಡಿತ ಉಡುಪಿ ಜಿಲ್ಲೆ ಇರ್ಬೋದು, ಮಂಗಳೂರು ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಕಾಂಗ್ರೆಸ್ ಒಳ್ಳೆ ವಾತಾವರಣ ಇದೆ, ಒಳ್ಳೆ ರೀತಿಯಲ್ಲಿ ಬರ್ತದೆ, ಮತ್ತು ಒಳ್ಳೆ ಸರ್ಕಾರವನ್ನು ಕೊಡ್ತೇವೆ ನಾವು. ಸರ್, ಕೊನೆಯದೊಂದು ಪ್ರಶ್ನೆ, ಈಗ ಕಾರ್ಕಳದಲ್ಲಿ ಸಾಮಾನ್ಯವಾಗಿ ಒಳಚರಂಡಿ ಸಮಸ್ಯೆ, ನೀರಿನ ಸಮಸ್ಯೆ ಆಗಿರ್ಬೋದು, ಅಲ್ಲಲ್ಲಿ ಕಿರಿದಾದಂಥ ರಸ್ತೆಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದು ಮುಕ್ತಿ ಸಿಗುವಂತಹ ಯೋಜನೆ ನಿಮ್ಮಲ್ಲಿದೆಯಾ? ನೋಡಿ, ಕಾರ್ಕಳದಲ್ಲಿ ನೀರು ತರೋದಾದ್ರೆ 15 ವರ್ಷ ಹಿಂದೆ ತರಬೋದಿತ್ತು. ಇವರೆಲ್ಲ ಆದ ನಂತರ ಎಲ್ಲರೂ ಕತೆ ಹೇಳ್ತಿದ್ರು, ಇವತ್ತು ನೋಡಿ ಮಳೆ ಬರಲಿಲ್ಲ ಒಂದು 2-3 ತಿಂಗಳಿಂದ, ಇವತ್ತು ನೀರಿಗೆ ಹಾಹಾಕಾರ ಆಗ್ತಿದ್ದಾರೆ ಕಾರ್ಕಳದಲ್ಲಿ. ಅದಕ್ಕೆ ನಮ್ಮ ವರ ಯೋಜನೆಯಿಂದ ನೀರು ತರೋದು, ಮತ್ತು ಬೇರೆ ಬೇರೆ ನಮ್ಮ ಹತ್ರ ಆ ನೀರು ತಂದು ಕಾರ್ಕಳದ ಜನತೆಯನ್ನು ಯಾವುದೇ ಕಡೆಯಲ್ಲಿ ನೀರು ಇಲ್ಲದಿದ್ದಾಗ ಮಾಡಿ, ಯಾಕಂದರೆ ಇಲ್ಲಿ ನೀರನ್ನು ನಾವು ತಯಾರು ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ಬೋರ್ ಇರ್ಬೋದು ಅಥವಾ ಬೇರೆ ರಿಸೋರ್ಸಸ್ ಅಷ್ಟಿಲ್ಲ. ಬಟ್ ವರದಲ್ಲಿ ಯಚೇತ್ಥವಾಗಿ ಪೋಲಾಗುವ ನೀರಿದೆ, ಅದನ್ನು ಇಲ್ಲಿ ತರುವ ಯೋಜನೆ ಇದೆ, ಅದನ್ನು ತಂದು ಖಂಡಿತ ಕಾರ್ಕಳದಲ್ಲಿ ಮೊದಲ ಆದ್ಯತೆ ನೀರು, ಮತ್ತು ಮೆಡಿಕಲ್ ಮತ್ತು ಎಜುಕೇಷನ್, ಇದು ಮೂರನ್ನು ಮೊದಲ ಆದ್ಯತೆಯಲ್ಲಿ ಮಾಡಬೇಕಂತ ಇದ್ದೇವೆ. ಅದಕ್ಕೆ ಖಂಡಿತ ಅವಕಾಶ ಇದೆ. ರೋಡ್ಸ್ ಇರ್ಬೋದು, ಒಳಚರಂಡಿ ಯೋಜನೆ ಇರ್ಬೋದು, ಹಿಂದೆ ಎಷ್ಟೋ ಹಿಂದೆ ವೀರಪ್ಪ ಮೊಯ್ಲಿಯವರು ಮಾಡಿದ್ದು, ಇವತ್ತಿಗ ಒಳಚರಂಡಿ ಚೆನ್ನಾಗಿದೆ. ಅದು ಇತ್ತಲಾಗೆ ಮಾಡಿದ್ದು ಏನಾಗಿದೆ ಅಂತ ನಾನು ನಿಮ್ಗೆ ಹೇಳುವುದಿಲ್ಲ. ಹೋದ ಮಳೆಗಾಲ ಏನಾಗಿತ್ತು, ನಮ್ಮ ವೆಂಕಟರಮಣ ದೇವರು ತಿರುಗುವ ರಥ ಬೀದಿಯಲ್ಲಿ ಎಷ್ಟು ಗಲೀಜು ನೀರು ಹೋಗಿ ಎಷ್ಟು ಅದೆಲ್ಲ ತೊಂದರೆ ಆಗ್ತಾ ಉಂಟು, ಅದು ಅವೈಜ್ಞಾನಿಕಾಗಿದೆ. ಅದೇ ನಾನು ಹೇಳಿದಲ್ಲ, ಅದಿರ್ಬೋದು ನಿಮ್ಮ ನಮ್ಮ ಏನೋಳೆ ವೆಂಕಟ ಡ್ಯಾಮಿನ ಬಗ್ಗೆ ಸಹ ಒಂದು ಮಾತು ಹೇಳ್ತೀನಿ. ನಾನು ಹೇಳಲಿಕ್ಕೆ ಇಚ್ಛೆ ಇರಲಿಲ್ಲ, ಆದರೆ ನೀವು ಕೇಳಿದಾಗ ಒಳಚರಂಡಿ ವಿಷಯ ಪ್ರಸ್ತಾಪ ಮಾಡಿದಾಗ ನಾನು ಹೇಳ್ತೇನೆ. ಆ ಡ್ಯಾಮು ರೈಟ್ ಪ್ರಾಜೆಕ್ಟ್ ಇದು ರಾಂಗ್ ಪ್ಲೇಸ್ ಅಂತ. ಓಕೆ, ಅದೇ ಒಂದು 200 ಅಥವಾ 100 ಮೀಟರ್ ಕೆಳಗೆ ಆಗಿದ್ರೆ ಅದರ ಚಂದ ಬೇರೆ ಇತ್ತು. ಈದುವಿಂದ ಇನ್ನ ತನಕ, ಇನ್ನದಿಂದ ನಮ್ಮ ಬೆಳಂಜೆ ತನಕ ಇಂಥ ಒಂದು ಜಾಗವೇ ಇಲ್ಲ ಕಾರ್ಕಳ ತಾಲೂಕಲ್ಲಿ. ಅದೊಂದು 100 ಮೀಟರ್ ಕೆಳಗಾಗಿ ಆ ಹಿನ್ನೀರು ಬಂದು ನಿಂತಿದ್ರೆ, 2 ಸೈಡ್ ಎಲ್ಲ ಕಲ್ಲು ಕಟ್ಟಿ ಸ್ಪೀಡ್ ಬೋಟ್ ಎಲ್ಲ ಹಾಕಿದ್ರೆ ವಾರಕ್ಕೆ 1-2 ಸಾವಿರ ಜನ ಬಂದು ಎನ್ನೋಳೆ ನಮ್ಮ ಪ್ರವಾಸೋದ್ಯಮ ತಾಣ ಆಗ್ತಿತ್ತು. ಇವತ್ತು ಅಲ್ಲಿ ನಿಮ್ಮ ಇಡೀ ಪವರನ್ನು ತಂದು ಎನ್ನೋಳೆ ಪೇಟೆಯಲ್ಲಿ ಇಟ್ಟು ನೀವು ಅವರನ್ನು ಎನ್ನೋಳೆ ಜನತೆಯನ್ನು ಬೆಂಕಿ ಮೇಲೆ ಕೂತ್ಕೊಳಿಸಿದಾಗಿದೆ. ಈಗ ನೀವು ಬೆಂಕಿ ಮೇಲೆ ಕೂರಿಸಿದಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಪರಿಸರ ಕಾಳಜಿ ಪ್ರೀತಿ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಅರಿವಿದೆ. ನಾನು ಈ ಒಂದು ಮಾತನ್ನು ಒಬ್ಬ ಸಂದರ್ಶಕನಾಗಿ ಹೇಳ್ತಾ ಇಲ್ಲ ಅಥವಾ ಪ್ರಶ್ನೆ ರೂಪದಲ್ಲಿ ನಾನು ಕೇಳ್ತಾ ಇಲ್ಲ. ಈಗ ಇಲ್ಲಿ ಉಡುಪಿಯಿಂದ ಕಾರ್ಕಳಕ್ಕೆ ಬರುವಾಗ ರೋಡ್ ವೈಡ್ನಿಂಗ್ ನಡೀತಾ ಇದೆ. ಅಲ್ಲಿ 1000 ವರ್ಷಗಳಿಂದ ಅಥವಾ 100 ವರ್ಷಗಳಿಂದ ಬೆಳೆದಿರುವಂತ ದೊಡ್ಡ ದೊಡ್ಡ ಮರಗಳು ಈಗ ಧರೆಗೆ ಉರುಳಿದೆ. ಈಗ ಸೆಕೆಯಲ್ಲಿ ನಮಗೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಗ್ರೀನ್ ಕಾರ್ಕಳ ಅಥವಾ ಗ್ರೀನ್ ಹೆಬ್ರಿ, ಈಗ ಹೆಬ್ರಿ ಕೂಡ ರೋಡ್ ವೈಡ್ನಿಂಗ್ ಆಗುತ್ತೆ, ಅಲ್ಲಿಯ ಸುಂದರವಾದಂಥ ಪಶ್ಚಿಮಘಟ್ಟ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಇದಕ್ಕಾಗಿ ಗಿಡ ಮರಗಳನ್ನು ನೆಟ್ಟು ಬೆಳೆಸುವಂತಹ ಸಂರಕ್ಷಣೆ ಅನ್ನೋದಕ್ಕಿಂತಲೂ ಹೋಗಬೇಕಾದಂಥ ಅನಿವಾರ್ಯತೆ ಇದೆ, ಹೋಗಲಿ. ಆದರೆ
ಮತ್ತೊಮ್ಮೆ ನೆಟ್ಟು ಬೆಳೆಸುವಂತಹ ಅಪೂರ್ವವಾದಂಥ ಯೋಜನೆಯನ್ನ ಒಂದು ಮುನಿಯಾಲ್ ಉದಯಕುಮಾರ್ ಶೆಟ್ಟರು ಬಹಳ ಒಂದು ಮುತುವರ್ಜಿಯಿಂದ ಯಾಕೆ ಒಂದು ವಹಿಸಿಕೊಂಡು ಮಾಡಬಾರ್ದು ಅನ್ನೋದು ಒಂದು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನನ್ನದೊಂದು ಕೋರಿಕೆ. ಮುಂದಿನ ದಿನದಲ್ಲಿ ನಾವೊಬ್ಬ ಸಾಮಾನ್ಯ ಜನರಾಗಿ ಮಾಡಲಿಕ್ಕೆ ನಮ್ಮದೊಂದು ಇತಿಮಿತಿಯಲ್ಲಿ ಮಾಡ್ಬೋದು. ಅದೇ ಸರ್ಕಾರವನ್ನು ಕೈಯಲ್ಲಿಟ್ಕೊಂಡು ಮಾಡಿದರೆ ಅದ್ಭುತವಾದ ಕೆಲಸವನ್ನು ಮಾಡ್ಬೋದು. ಅದಕ್ಕಾಗಿ ಈಗ ರೋಡು ಮಾಡುವಾಗ ಮರ ತೆಗೆಯೋದು ಅನಿವಾರ್ಯತೆ, ಕೆಲಸ ಅಲ್ಲ, ಅದಾಗಲೇಬೇಕು. ಜನಸಂಖ್ಯೆ ಜಾಸ್ತಿ ಆದಾಗ, ವೆಹಿಕಲ್ ಜಾಸ್ತಿ ಆದಾಗ ರೋಡ್ ಡಬ್ಬ ಟ್ರಾಫಿಕ್ ಸರಿಯಾಗಿ ಮಾಡಿದರೆ ಆಕ್ಸಿಡೆಂಟ್ ಆಗ್ತದೆ. ಅದರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಬಟ್ ಅದರ 10 ಪಾಲು ಮರವನ್ನು ನೆಡಬೇಕಂತ ಕಾನೂನಲ್ಲಿ ಇದೆ. ಒಂದು ಮರ ತೆಗೆದಾಗ 10 ಮರ ನೆಡಬೇಕಂತ. ಅದು ಎಷ್ಟರ ಮಟ್ಟಿಗೆ ನಡೆಸ್ತಿದ್ದಾರೋ, ಎಂತ ಮಾಡ್ತಿದ್ದಾರೋ ನಂಗೆ ಗೊತ್ತಿಲ್ಲ. ಅದನ್ನು ಮುಂದಿನ ದಿನದಲ್ಲಿ ನಾನು ಜನಪ್ರತಿನಿಧಿ ಆದರೆ ಯಥಾವತ್ತಾಗಿ ಅದಕ್ಕೆ ಆದ ಒಂದು ಪಂಗಡ ಅಥವಾ ಒಂದು ಏನು ಒಂದು ಜನರ ಅದಕ್ಕೆ ಆದ ಹಿತಚಿಂತಕರಿದ್ದಾರೆ, ಆ ಬಗ್ಗೆ ಹೀಗೆ ಮಾಡಬೇಕೆನ್ನೋ ಪರಿಸರ ಕಾಳಜಿಯವರಿದ್ದಾರೆ, ಅವರಿಗೆಲ್ಲ ಅವರನ್ನು ಮುಖ್ಯ ಒಂದು ವಾಹಿನಿ ತಂದು. ಯಾಕಂದರೆ ಇಲ್ಲಿ ಏನಾಗಿದೆ, ಅವರವರ ಬದುಕಲ್ಲಿ ಅವರವರ ಒಂದು ಪಾತ್ರ ಇದೆ, ಅದಕ್ಕೆಲ್ಲ ನಾವು ಗೌರವ ಕೊಡಬೇಕು. ಒಬ್ಬ ದೇವಸ್ಥಾನ ಪೂಜೆ ಮಾಡೋ ಅರ್ಚಕರು ಇರ್ಬೋದು, ಅಥವಾ ಒಬ್ಬರು ಒಂದು ಒಳ್ಳೆ ಮರದ ಕೆಲಸ ಮಾಡುವವರಿರ್ಬೋದು, ಅಥವಾ ಒಳ್ಳೆ ಮೇಸ್ತ್ರಿ ಇರ್ಬೋದು, ಅಥವಾ ಇಂಥ ಪರಿಸರ ರಕ್ಷಣೆ ಮಾಡುವವರಿರ್ಬೋದು, ಅಥವಾ ನದಿ ಸಂರಕ್ಷಣೆ ಮಾಡುವ, ಅವರಿಗೆಲ್ಲ ಗೌರವ ಕೊಟ್ಟು ಅವರವರ ಕೆಲಸ ಮಾಡಲಿಕ್ಕೆ ನಾವು ಫ್ರೀ ಹ್ಯಾಂಡ್ ಬಿಡಬೇಕು. ಎಲ್ಲವೂ ನಾನು ನನ್ನದು ನನ್ನಿಂದಲೇ ಅಂತ ಇರಬಾರ್ದು. ಆಗ ಎಲ್ಲವೂ ಒಂದು ಎಂದರೆ ಸುಸಜ್ಜಿತವಾಗಿ ಅಥವಾ ಸುಸಜ್ಜಿತವಾಗಿ ನಡೀತದೆ. ಇಂಥ ಒಂದು ಸಂಸ್ಕೃತಿಯನ್ನು ಕಾರ್ಕಳದ ಮೂಲಕ ಕರ್ನಾಟಕ ರಾಜ್ಯಕ್ಕೆ ತೋರಿಸಬೇಕು. ಒಬ್ಬ ಆದರ್ಶ ಶಾಸಕನೆಂದರೆ ಏನು ಅಂತೇಳಿ ಈ ಇಡೀ ರಾಜ್ಯಕ್ಕೆ ತೋರಿಸಬೇಕು. ಖಂಡಿತ ಮತದಾರರಲ್ಲಿ ಹೋಗಿ ನಾನು ಎಲ್ಲ ಕಡೆ ಬಹಿರಂಗವಾಗಿ ಹೇಳ್ತಿದ್ದೇನೆ, ಈ ಸಲ ಮಾತ್ರ ನಿಮ್ಮ ಹತ್ರ ಮತದಾನ ಕೇಳಲಿಕ್ಕೆ ಬರುವುದು, ಇನ್ನೊಮ್ಮೆ ನಾನು ಬರುವುದಿಲ್ಲ. ನೀವೇ ಬಂದು ಬಂದು ನೀವು ಮತ ಕೊಡುವಂತ ಒಂದು ಚರಿತ್ರೆಯನ್ನು ಕಾರ್ಕಳ ನಿರ್ಮಾಣ ಮಾಡ್ತೇನೆ. ಇದು ಮಾತನ್ನು ಸತ್ಯ ಮಾಡ್ತೇನೆ. ಆಗ್ಲಿ ಶೆಟ್ಟಿ ಸರ್, ಬಹಳ ಬಿಸಿ ಇದ್ದೀರಿ, ಈ ನಡುವೆ ನೀವು ನಮ್ಮ ಜೊತೆಗೆ ಒಂದು 25 ನಿಮಿಷ ಮಾತನಾಡಿದಿರಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕನಸುಗಳು ಈಡೇರಲಿ ಅನ್ನುವಂತಹ ಹಾರೈಕೆಯೊಂದಿಗೆ ನಮಸ್ಕಾರ.